ಮೂರು ತರ ಫಂಗಸ್ ಇದೆ, ಸೂಪರ್ಫಿಷಿಯಲ್ ಫಂಗಸ್, ಡೀಪ್ ಫಂಗಸ್ ಅಂಡ್ ಆಪರ್ಚುನಿಸ್ಟಿಕ್ ಫಂಗಸ್. ಸೂಪರ್ಫಿಷಿಯಲ್ ಫಂಗಸ್ ನೀವೆಲ್ಲರೂ ಟ್ರೀಟ್ಮೆಂಟ್ ತೊಗೊಂಡಿರ್ತೀರಿ, ರಿಂಗ್ ವರ್ಮು ಇದೆಲ್ಲ. ನಾನು ಸರ್ಜನ್ ಆಗಿ ಎಷ್ಟೋ ಸಾರಿ ಅಬ್ಡಮನ್ ಓಪನ್ ಮಾಡಿದಾಗೆ ಆಕ್ಟಿನ ಮೈಕೋಸಿಸ್ ಅಂತ ಇರುತ್ತೆ ಸೀಕಮ್ಮಲ್ಲಿ. ಇನ್ನು ಕೆಲವರಿಗೆ ಕಾಲಿನೊಳಗೆ ಏನೋ ತುಳಿದಿರ್ತಾರೆ, ಹೊಲ ರೈತ ಕೂಳೆ ಉಳಿಯ ತುಳಿದಿರ್ತಾನೆ, ಅಲ್ಲಿ ಮಧುರ ಮೈಕೋಸಿಸ್ ಅಂತ ನಾವು ಮಧುರ ಫುಟ್ ಅಂತೀವಿ. ಮಧುರೈಗೆ ಹೋಗಿದ್ರೆ ನೀವು ಯಾರಾದರೂ ಕೂಡ ಮಧುರೈ ಒಳಗೆ ಇಂಥ ಇನ್ಫೆಕ್ಷನ್ ಕಾಮನ್. ಅದಕ್ಕೆ ನಾವು ಮೆಡಿಕಲ್ ಸ್ಟೂಡೆಂಟ್ಸಿಗೆ ಕೇಳೋವಾಗ ಇದನ್ನು ಯಾಕೆ ಮಧುರ ಮೈಕೋಸಿಸ್ ಅಂತೀವಿ ಆ ಥರ ಎಲ್ಲ ಕೇಳ್ತೀವಿ. ಎಲ್ಲೋ ಗ್ರಾನ್ಯೂಲ್ಸ್ ಇರ್ತವೆ. ಈ ಫಂಗಸ್ ಇದೆಯಲ್ಲ, ನಮ್ಮ ಸುತ್ತಮುತ್ತ ಇರುತ್ತೆ. ನಮ್ಮ ದೇಶ ಅದರೊಳಗಾಗಿ ಟ್ರಾಫಿಕಲ್ ಕಂಟ್ರಿ, ಎಲ್ಲಂದ್ರೆ ಅಲ್ಲೇ ತ್ಯಾವ ಇರ್ತದೆ. ಬಚ್ಚಲ ಮನೆಗೆ ತ್ಯಾವ ಇರ್ತದೆ, ಹಿತ್ಲ ಮನೆಗೆ ತ್ಯಾವ ಇರ್ತದೆ, ಹಳ್ಳಿಗಳಲ್ಲಿ ದನ ಕಟ್ಟಿರ್ತಾರೆ, ಅಲ್ಲಿ ಸಗಣಿ ಬಿದ್ದಿರ್ತದೆ, ಫಂಗಸ್ಸು ತಿಪ್ಪೆಗುಂಡಿ ಒಳಗಿರುತ್ತೆ, ಸ್ಯಾಫ್ರೋಫೈಟ್ ಅಂತೀವಿ. ನೋಡಿ, ವೈರಸ್ ಬದುಕಬೇಕಾದ್ರೆ ಸೆಲ್ ಬೇಕು. ಮನುಷ್ಯನ ಸೆಲ್ಲು ಅಥವಾ ಕೋಳಿಯ ಸೆಲ್ಲು ಅಥವಾ ಹಂದಿಯ ಸೆಲ್ಲು ಅದರೊಳಗೆ ಹೋದರೆ ಮಾತ್ರ ಇದು ಬದುಕಲಿಕ್ಕೆ ಸಾಧ್ಯ, ಮಲ್ಟಿಪ್ಲೈ ಆಗಕ್ಕೆ ಸಾಧ್ಯ. ಅದನ್ನು ಭಾಳ ಸಾರಿ ನಾವು ಹೇಳಿದ್ದೀವಿ. ಇಟ್ಸ್ ಎ ಪ್ಯಾರಸೈಟ್ ಅಂತೀವಿ ನಾವು ವೈರಸ್ನ, ಇಂಟ್ರಾ ಸೆಲ್ಯುಲಾರ್ ಪ್ಯಾರಸೈಟು. ಈ ಪ್ಯಾರಸೈಟು ಮನುಷ್ಯನ ದೇಹದ ಸೆಲ್ಲಿನ ಆಹಾರ ಇಲ್ದಿರ ಅದು ಬದುಕೋಕ್ಕಾಗಲ್ಲ. ಅದಕ್ಕೆ ಇವತ್ತೊಂದು ಒಳ್ಳೆ ಮೆಡಿಸನ್ನನ್ನು ರಿಲೀಸ್ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ. 2GD ಗ್ಲೂಕೋಸ್ ಡಿಆಕ್ಸಿ DG 2DG ಮೆಡಿಸನ್ ಬರ್ತಾ ಇದೆ. ಅದ್ರ ಬಗ್ಗೆ ಬೇರೆ ಅಕೇಶನಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಆ ರೀತಿ ಬರ್ತಾ ಇದೆ. ಬಟ್ ಈ ಫಂಗಸ್ ಯಾಕೆ ಬಂದ್ಬಿಡ್ತು, ಇದು ಇಷ್ಟೊಂದು ಭಯಂಕರನಾ? ಮೀಡಿಯಾದೊಳಗೆ ನೀವು ನೋಡ್ತಾ ಇದ್ದೀರಿ ಎಲ್ಲ ಚಾನಲ್ನಲ್ಲೂ, ನಾನು ಕೂಡ ಮೂರ್ನಾಲ್ಕು ಚಾನಲ್ಗೆ ಹೋಗಿ ಡಿಸ್ಕಸ್ ಮಾಡಿ ಬಂದಿದ್ದೀನಿ. ನಾನು ಒಂದು ಮಾತು ಹೇಳಿದೆ, ನಾನು ಯಾವತ್ತೂ ವಿಜ್ಞಾನವನ್ನು ಮಾತನಾಡುವಾಗ ಜನಸಾಮಾನ್ಯರಿಗೆ ಅರ್ಥ ಆಗಲಿ, ಅನುಕೂಲ ಆಗಲಿ, ಭಯ ಬರ್ದಾಗಿ, ಸುಮ್ಮನೆ ನಾನು ಭಯ ಬೀಳ್ಬೇಡಿ ಅಂತ ಹೇಳೋಕ್ಕಾಗಲ್ಲ. ನಾನು ಅದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟೆ ಈ ಫಂಗಸ್ ಬಗ್ಗೆ ಮಾತನಾಡುವಾಗ. ಬೆಟ್ಟ ಅಗಿದು ಯಾವನೋ ಇಲಿ ಹಿಡಿದಂತೆ. ಇಮ್ಯಾಜಿನ್ ಮಾಡಿ ಈ ಮಾತಿನ ಅರ್ಥ ಎಷ್ಟು ಸೊಗಸಾಗಿದೆ ಅಂತ. ಬೆಟ್ಟ ಅಗಿದ ಮೇಲೆ ಆನೆ ಹಿಡಿಬೇಕು, ಒಂದು ಇಲಿ ಹಿಡಿದ್ಬಿಟ್ರೆ ಅದು ಅಂದರೆ ಹಳ್ಳಿ ಕಡೆಯಲ್ಲಿ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅನ್ನಂಗೆ, ಇದಕ್ಕೆ ಅಷ್ಟು ಮಹತ್ವ ಇಲ್ಲ ಅಂತ. ಬಟ್ ಇವತ್ತು ಡಿಸ್ಕಷನ್ ಆಗಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಹೌದಂತೆ ಯಾರಿಗೋ ಒಬ್ಬರಿಗೆ, ನೋಡಿ ಈ ಬ್ಲಾಕ್ ಫಂಗಸ್ಸು, ನಾನು ಕಿಮ್ಸಲ್ಲಿ 31 ವರ್ಷ ಸರ್ಜನ್ ಆಗಿದ್ದೆ, 5 ವರ್ಷ ಸೂಪರಿಂಟೆಂಡೆಂಟ್ ಆಗಿದ್ದೆ, ನಾವು ಸಬ್ಜೆಕ್ಟ್ ಸೆಮಿನಾರ್ ಮಾಡೇವಿ. ಆವಾಗ ಇಂಟರ್ ಡಿಪಾರ್ಟ್ಮೆಂಟ್ ಡಿಸ್ಕಷನ್ನಲ್ಲಿ ಒಬ್ಬ ENT ಸರ್ಜನ್ ಹೇಳೋನು, ಸರ್ ನಾನು ವರ್ಷದಲ್ಲಿ 2 ಇಂಥ ಕೇಸ್ ನೋಡ್ತೀನಿ ಅಂತ. ಇವತ್ತು ಒಬ್ಬ ENT ಸರ್ಜನ್ ಒಂದು ತಿಂಗಳಲ್ಲಿ 30 ಕೇಸ್ ನೋಡಿದ್ದೀನಿ ಅಂತ ಹೇಳ್ತಾರೆ. ಒಟ್ಟು 400 ಕೇಸ್ ರಿಪೋರ್ಟೆಡ್ ಆಲ್ ಓವರ್ ಕರ್ನಾಟಕ. ಈ ಇದನ್ನು ನೋಡಿದಾಗೆ ನಮಗನ್ಸುತ್ತೆ, ಸೊ ಈ ಫಂಗಸ್ಗೆ ಮಹತ್ವ ಯಾಕೆ ಬಂತು ಅಂತ. ಸೊ ಭಾಳ ಜನಕ್ಕೆ ಇವಾಗ ಒಂದು ಕನ್ಫ್ಯೂಷನ್ ಏನಾಗ್ತಾ ಇರೋದು ಅಂದರೆ, ಅದೇನೋ ಡಾಕ್ಟ್ರೇ ಸ್ಟೀರಾಯ್ಡ್ಸ್ ಅಂದರೆ ನಿಮಗೆ ಗೊತ್ತಿರಲಿ, ಡೆಕ್ಸಮಿಥಾಸೋನು, ಬೆಟ್ನೆಸಾಲು ಇಂಥವನ್ನ ನಮ್ಮ ಭಾಷೆ ಡ್ರಗ್ಸ್ ಅವು. ಎಲ್ಲೋ ಒಂದು ಕಡೆ ಪ್ರೆಡೋಮಿಟ್ ಕೊಟ್ರಂತೆ ಡಾಕ್ಟ್ರ್ 6 ಮಾತ್ರೆ. ಡಾಕ್ಟ್ರೇ ನನಗೂ ಬಂದ್ಬಿಡ್ಬೋದಾ? ಇಷ್ಟಂತೂ ಸ್ಪಷ್ಟ, ಇದು ಯಾರಿಗೂ ಪಾಸಿಟಿವ್ ಆಗಿ ಮನೆಗೆ ಟ್ರೀಟ್ಮೆಂಟ್ ತೊಗೊಂಡು ಅಥವಾ ಹಾಸ್ಪಿಟ್ಲಿಗೆ ಹೋಗಿ ಆಕ್ಸಿಜನ್ ಟ್ರೀಟ್ಮೆಂಟ್ ತೊಗೊಂಡು ನೀವು ಉಳ್ಕೊಂಡು ಬಂದಿರೋರಿಗೆ ದಯವಿಟ್ಟು ಈ ಫಂಗಸ್ ಬಗ್ಗೆ ಯೋಚನೆ ಮಾಡಬೇಡಿ. ಬೇರೆ ಯಾರು ಯೋಚನೆ ಮಾಡಬೇಕು ಅಂದರೆ, ನೀವು ಅದೃಷ್ಟವಂತರು, ICU ಹೋದ್ರಿ. ಇಷ್ಟೊತ್ತು ನಮ್ಮ ಮಂಜು ಮಾತಾಡ್ತಿದ್ದ ವೆಂಟಿಲೇಟರ್ನ ನಿಮ್ಮ ಗಂಟೊಳಗೆ ಹಾಕಿರ್ತೀವಿ, ಅದಕ್ಕೆ 100 ಟ್ಯೂಬ್ ಕನೆಕ್ಟ್ ಆಗಿರುತ್ತೆ, ಮೂಗ್ನಾಗೊಂದು ಟ್ಯೂಬ್ ಇರುತ್ತೆ. ಎಲ್ಲೆಲ್ಲೋ ICU ಒಳಗೆ ಯಾವತ್ತು ವೆಂಟಿಲೇಷನ್ನು, ICU AC ಅಟ್ಮಾಸ್ಫಿಯರ್ ಇರುತ್ತೆ, ಅಲ್ಲಿ ಒಂದು ಇದರೊಳಗೆ ನೀರು ಬರ್ತಾ ಇರ್ತದೆ, ಸಿಂಕ್ ಇರುತ್ತೆ, ಎಲ್ಲೋ ಅಲ್ಲಿ ಒಂಚೂರು ಫಂಗಸ್ ಇದ್ದರೂ ಇರ್ಬೋದು. ನಮ್ಮ ಹಾಸ್ಪಿಟ್ಲನ್ನ ಯಾವತ್ತು ನಾವು ಫ್ಯುಮಿಗೇಷನ್ ಮಾಡ್ತೀವಿ, ಆ ICU ಫ್ಯುಮಿಗೇಷನ್ ಮಾಡ್ತೀವಿ. ನಮ್ಮೇಲೆ ಅನುಮಾನ ಪಡಬೇಡಿ, ನಿಮ್ಮ ಹಾಸ್ಪಿಟ್ಲಿಂದನೇ ಇನ್ಫೆಕ್ಷನ್ ಬಂತ ಅಂತ, ಅಪರೂಪಕ್ಕೆ ಬರ್ಬೋದು. ಮತ್ತು ಎಲ್ಲಿ ಬರುತ್ತೆ ಅಂದರೆ, ಡಿಸ್ಚಾರ್ಜ್ ಆದಮೇಲೆ ಅವರಿಗೆ ಸ್ಪಷ್ಟವಾಗಿ ಹೇಳಿರ್ತೀವಿ, ದಯವಿಟ್ಟು ಮಾಸ್ಕ್ ಹಾಕ್ಕೊಳ್ಳಿ, ಕೈಗೆ ಗ್ಲೌಸ್ ಹಾಕ್ಕೊಳ್ಳಿ, ಎಲ್ಲೆಂದ್ರಲ್ಲೇ ಮುಟ್ಟಬೇಡಿ. ಮನೆಗೆ ಹೋದ್ಮೇಲೆ ನಿಮ್ಮ ಮನೆ ಮುಂದೆ ಗಾರ್ಡನ್ ಇದ್ದರೆ ಅಥವಾ ಎಲ್ಲೋ ಒಂದು ಕಾಂಪೌಂಡ್ನ 4 ಗಿಡ ಬೆಳೆಸಿದರೆ ಬೇಜಾರಾಯಿತು ಅಂತ ಹೇಳ್ಬಿಟ್ಟು ಅದಕ್ಕೆ ಮಣ್ಣು ಗೊಬ್ಬರ ಹಾಕಕ್ಕೆ ಹೋಗಬೇಡಿ. ಅದರೊಳಗಿರೋ ಫಂಗಸ್ಸು ನಿಮ್ಮ ಮೂಗಿಂದ, ನಿಮ್ಮ ಕಣ್ಣಿಂದ, ನಿಮ್ಮ ಬಾಯಿಂದ ಎಡಣ್ಣೆಕ್ಕಿಗೆ ಹೋಗುತ್ತೆ. ಇದನ್ನು ನಾವು ಮೂಗಂತೀವಿ, ರೈನೋ ಇದನ್ನು ಆರ್ಬಿಟ್ ಅಂತೀವಿ, ರೈನೋ ಆರ್ಬಿಟು. ಇದು ಸೈನಸ್ ಮ್ಯಾಕ್ಸಿಲೋ ಫೇಷಿಯಲ್ ಫಂಗಸ್ ಅಂತೀವಿ ನಾವು ಇದನ್ನು. ಇದು ಕಪ್ಪು ಬಣ್ಣ ಇರೋದ್ರಿಂದ ಇದನ್ನು ನಾವು ಬ್ಲಾಕ್ ಫಂಗಸ್ ಅಂತೀವಿ ನಾವು. ಈ ಬ್ಲಾಕ್ ಫಂಗಸ್ನ ಟ್ರೀಟ್ಮೆಂಟ್ ಇದೆ. ಯಾವಾಗ ಅಂದರೆ, ನೀವು ಹೋದಾಗೆ ಅರ್ಲಿ ನೋಡಿ, ನಮ್ಮಲ್ಲಿ ಯಾವಾಗಲೂ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್, ನಿಮ್ಮ ಪ್ರತಿಯೊಬ್ಬರಿಗೂ ಕೊಟ್ಟಿದೆ. ಸೊ ಇದನ್ನು ಬರ್ದಂಗೆ ನೀವು ನೋಡ್ಕೊಳ್ಳಿ, ಅಪ್ಪಿತಪ್ಪಿ ಬಂದ್ಬಿಡ್ತಪ್ಪ. ಅರ್ಲಿ ಡಿಟೆಕ್ಷನ್ ಈಸ್ ಆಲ್ವೇಸ್ ಬೆಟರ್. ನಾನು
ಈ ಪದವನ್ನು ಬಹಳ ಸಾರಿ ಯೂಸ್ ಮಾಡಿದ್ದೀನಿ. ನಾನು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಯ ಮೆಡಿಕಲ್ ವಿಂಗಿನ ಚೇರ್ಮನ್ ಆಗಿ ತುಂಬ ಕಡೆ ಈ ಮಾತನ್ನು ಹೇಳಿದ್ದೀನಿ. ಕ್ಯಾನ್ಸರ್ ಈಸ್ ಕ್ಯೂರಬಲ್ ಪ್ರೊವೈಡೆಡ್ ಇಟ್ ಈಸ್ ಡಿಟೆಕ್ಟೆಡ್ ಅರ್ಲಿ. ನಮ್ಮ ವೆಂಕಟೇಶ್ ಅವರ ಭಾಷೆಯಲ್ಲಿ ಹೇಳಬೇಕು ಅಂದರೆ ಶೀಘ್ರ ಪತ್ತೆ ಕ್ಯಾನ್ಸರ್ ನಾಪತ್ತೆ. ಇಲ್ಲೂ ಅಷ್ಟೇ, ಪ್ರತಿಯೊಂದು ಕಾಯಿಲೆಗೂ ಕೂಡ ಈ ಮಾತು ಅನ್ವಯ ಆಗುತ್ತೆ. ಶೀಘ್ರ ಪತ್ತೆ, ದಯವಿಟ್ಟು ಇಗ್ನೋರ್ ಮಾಡಬೇಡಿ. ನಿಮಗೆ ಯಾಕೋ ಕಣ್ಣು ಕೆಂಪಗಾಯಿತು, ಮೂಗಿನೊಳಗೆ ಯಾಕೋ ರಕ್ತ ಬಂತು, ಈ ಕಡೆ ಮಾತ್ರ ಊದ್ಕೊತ್ತು, ಅವಾಗೆ ಭಾಳ ಜನ ಏನು ಮಾಡ್ತಾರೆ ಅಂದರೆ ಏ ಇಲ್ಲ ಇಷ್ಟು ದಿನ ಹಾಸ್ಪಿಟ್ಲಾಗಿದ್ದರು, ಡಾಕ್ಟ್ರುಗಳು ಏನೇನೋ ಮೆಡಿಸಿನ್ ಕೊಟ್ಬಿಟ್ಟಿರ್ತಾರೆ, ಓವರ್ ಡೋಸ್ ಕೊಟ್ಬಿಟ್ಟಿರ್ತಾರೆ, ಎಕ್ಸಸ್ ಆಫ್ ಹೀಟ್ ಆಗ್ಬಿಟ್ಟದೆ, ಅದಕ್ಕೆ ಕಣ್ಣು ಕೆಂಪಗಾಗಿದೆ. ಇಲ್ಲ, ದಯವಿಟ್ಟು ನೀವು ಸೆಲ್ಫ್ ಡಯಾಗ್ನೋಸಿಸ್ ಮಾಡಬೇಡಿ. ಅದಕ್ಕೆ ನೀವೇ ಪಾನಕ ಕುಡ್ಕೊಂಡು ತಮ್ಮ ಮಾಡ್ಕೊಳಕ್ಕೆ ಹೋಗಬೇಡಿ. ನೀವು ಆಲ್ರೆಡಿ ಡಯಾಬಿಟಿಕ್ ಇರ್ತೀರಿ, ನಿಮಗೆ ಸ್ಟೀರಾಯ್ಡ್ ಕೊಟ್ಟಿರ್ತಾರೆ. ಜನ ದಯವಿಟ್ಟು ತಿಳ್ಕೊಳ್ಳಿ, ಈ ಸ್ಟೀರಾಯ್ಡು ಯಾವಾಗ ಕೊಡಬೇಕು, ಎಷ್ಟು ಕೊಡಬೇಕು, ಯಾವಾಗ ನಿಲ್ಲಿಸ್ಬೇಕು. ಈ ಫಂಗಸ್ಸು ಇಲ್ಲಿಂದ ಹೋಗುತ್ತೆ, ಇದು ಎಡ್ ಅಂಡ್ ನೆಕ್ ರೀಜನ್ ಅಂತೀವಿ ನಾವು, ಮೆದುಳಿಗೆ ಹೋಗುತ್ತೆ. ಮತ್ತು ಜನಗಳ ರೋಗ ಲಕ್ಷಣ ಏನು, ನಾನು ಅವಲ್ಲಿ ಹೇಳಿದೆ, ಕೆಂಪಗಾಗಿರುತ್ತೆ, ತಲೆನೋವು, ಒಂದೇ ಸೈಡ್ ತಲೆನೋವು, ಯೂನಿಲ್ಯಾಟ್ರಲ್ ಎಡ್ಡೇಕ್ ಅಂತೀವಿ, ಪಣ 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 ಅಂತ ಹೊಡೆಯುತ್ತೆ. ಯಾಕಂದರೆ ಇದಕ್ಕೆ ನಾವು ಥ್ರಾಬಿಂಗ್ ಎಡ್ಡೇಕ್ ಅಂತೀವಿ ನಮ್ಮ ಮೆಡಿಕಲ್ ಭಾಷೆ. ಥ್ರಾಬ್ ಅಂದರೆ ಪ್ರತಿ ಸಾರಿ ಹಾರ್ಟು ಹಿಂಗೆ ಬೀಟ್ ಆದಾಗೆ ನಿಮ್ಮ ತಲೆ ಪಣ್ 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 ಅಂತದೆ. ಎಷ್ಟು ಭಯಂಕರ ಅದು ಅನುಭವಿಸ್ತವನಿಗೆ ಅಷ್ಟೇ ಗೊತ್ತು. ಡಾಕ್ಟ್ರೇ ನೀವು ನಾನು ತಲೆನೋವು ನಿಲ್ಲಿಸ್ತಿದ್ರೆ ನಾನು ನೇಣು ಹಾಕೊಂಬಿಡ್ತೀನಿ ಅಂತಾರೆ, ಅಷ್ಟು ನೋವಿರುತ್ತೆ. ದಯವಿಟ್ಟು ತಲೆನೋವಿದ್ದು ಕಣ್ಣು ಊದ್ಕೊಂಡು ಇಷ್ಟೆಲ್ಲ ಇದ್ರೆ ಕಿವಿಗೂ ಹೋಗ್ಬೋದು. ಇದಿಷ್ಟು ರೇಜ್ ಬ್ರೈನ್ ಒಳಗೆ ಹೋಗಿ ಒಳಗಡೆ ಬ್ರೈನಾಗೆ ಸೈನಸ್ ಅಂತ ಇರುತ್ತೆ. ಈ ಫಂಗಸ್ ಏನಂದರೆ ಮೂಗೊಳಗೆ ಹೋಗಿದ್ದು, ಈ ಮೂಳೆ ಒಳಗೆ ಸೈನಸ್ ಇದೆ, ಈ ಸೈನಸ್ಗೂ ಮೂಗಿಗೂ ಕನೆಕ್ಷನ್ ಇರುತ್ತೆ. ಇದರೊಳಗಿಂದ ಫಿಲಮೆಂಟ್ಸು ಸ್ಪೋರ್ಸ್ ಇರ್ತವೆ, ಹೋಗಿ ಮಲ್ಟಿಪ್ಲೈ ಆಗ್ತಾ ಹೋಗ್ತವೆ. ಇದನ್ನು ಸ್ಯಾಫ್ರೋಫೈಟ್ ಅಂತ ಯಾಕಂದೆ ಅಂದರೆ ನಾನು ತಿಪ್ಪೆಗುಂಡಿ ಮೇಲೆ ಬೆಳೆಯುತ್ತೆ ಈ ಫಂಗಸ್ಸು, ಎಲ್ಲಿ ಕೊಳತ ಪದಾರ್ಥಗಳಿರ್ತಾವಲ್ಲ ಅಂಥವನ್ನ ನಾವು ಸ್ಯಾಫ್ರೋಫೈಟ್ಸ್ ಅಂತೀವಿ ನಾವು, ಅದ್ರ ಮೇಲೆ ಬೆಳೆಯುತ್ತೆ. ಇದು ನಿಮ್ಗೆ ಹೋದಾಗೆ ಏನು ಮಾಡಬೇಕು ಅಂದರೆ ಡಯಾಗ್ನೋಸ್ ಆಗಬೇಕು. ಇದನ್ನು ಯಾರು ಡಯಾಗ್ನೋಸ್ ಮಾಡ್ತಾರೆ, ಈ ಎಂಟಿ ಸರ್ಜನ್ ಆ್ಯನ್ ಆಪ್ತಾಲ್ಮಾಲಜಿಸ್ಟ್ ಕಣ್ಣಿನ ಡಾಕ್ಟ್ರು, ಅಥವಾ ನೀವು ತಲೆನೋವು ಅಂದರೆ ನ್ಯೂರಾಲಜಿಸ್ಟು ನ್ಯೂರೋಫಿಸಿಷಿಯನ್ ಹತ್ರ ಹೋಗಿರ್ತೀರಿ. ಯಾಕೋ ತುಂಬ ತಲೆನೋವು ಡಾಕ್ಟ್ರೆ, ಒಂದು ನ್ಯೂರೋಫಿಸಿಷಿಯನ್ ಹತ್ರ ಹೋಗ್ತೀರಿ, ಅವ್ರು ನೋಡಿದ ತಕ್ಷಣ ನಿಮ್ಮನ್ನು ಅಡ್ಮಿಟ್ ಮಾಡ್ಕೋತಾರೆ. ಸೊ ಈ ಬ್ಲ್ಯಾಕ್ ಫಂಗಸ್ನ ನಾವು ಡಯಾಗ್ನೋಸ್ ಹೆಂಗೆ ಮಾಡ್ತೀವಿ ಅಂದರೆ ಇದು ಭಾಳ ಇಂಪಾರ್ಟೆಂಟು ಡಯಾಗ್ನೋಸ್ ಮಾಡೋದು. ಯಾಕಂದರೆ ಅರ್ಲಿ ಡಯಾಗ್ನೋಸಿಸ್ ಬೆಟರ್ ಟ್ರೀಟ್ಮೆಂಟ್. ಅದನ್ನು ಕ್ಯೂರೇಟ್ ಮಾಡಿ ಬಯಾಪ್ಸಿಗೆ ಇದು ಕಳಿಸ್ತೀವಿ ನಾವು, ಪೆಥಾಲಜಿಗೆ ರಿಪೋರ್ಟ್ ಬರುತ್ತೆ. ನಮ್ಗೆ ಇವಾಗ ಏನು ಬೇಕು ಅಂದರೆ ಆಂಪೊಟೆರಿಸಿನ್ ಬಿ ಇಂಜೆಕ್ಷನ್ ಬೇಕು. ಅನ್ಫಾರ್ಚುನೇಟ್ಲಿ ಇವತ್ತು ಒಂದು ವಯಲ್ಲು 7,000 ರೂಪಾಯಿ, ಅದು 60 ವಯಲ್ಲಿ ಬೇಕು. ಬಡವ ಎಲ್ಲಿಂದ ತರ್ತಾನೆ? ಸರ್ಕಾರಕ್ಕೆ ನನ್ನ ಮನವಿ, ಬಡವರಿಗೂ ಕೂಡ ಫಂಗಸ್ ಬರುತ್ತೆ, ಬರೀ ಸಾಹುಕಾರರಿಗೆ ಅಷ್ಟೇ ಅಲ್ಲ. ಇವನು ಹೋಗಿ ಕೆ ಸಿ ಜನರಲ್ನಲ್ಲಿ ಅಡ್ಮಿಟ್ ಆಗೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಫೆಸಿಲಿಟಿ ಇಲ್ಲ. ಇವತ್ತೇನೋ ಸರ್ಕಾರಕ್ಕೆ ನನ್ನ ನಮ್ಮನ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಈ ಬ್ಲಾಕ್ ಫಂಗಸ್ಗೋಸ್ಕರಾಗಿ ಡಾಕ್ಟರ್ ಸುಧಾಕರ್ ಅವರು ಒಂದು ವ್ಯವಸ್ಥೆ ಮಾಡಿದ್ದಾರೆ, ತುಂಬ ಸಂತೋಷ. ಇಷ್ಟು ಇಂಜೆಕ್ಷನ್ನ ಅವನೇನಾದರೂ ಕಾರ್ಪೊರೇಟ್ ಹಾಸ್ಪಿಟ್ಲಿಗೆ ಸೇರಿದ ಅಂದರೆ ಮತ್ತೆ ಒಂದು 7 ಲಕ್ಷ ಹೊರಟೋಗ್ಬಿಡುತ್ತೆ, ಅವನು ಮನೆ ಮಠ ಮಾರ್ಕೋಬೇಕಾಗತ್ತೆ. ಬಟ್ ಎಲ್ಲೋ ಒಂದು ಕಡೆ ಸರ್ಕಾರ ಇವತ್ತು ಬೋರಿಂಗ್ ಹಾಸ್ಪಿಟ್ಲಲ್ಲಿ ಆ ವ್ಯವಸ್ಥೆ ಮಾಡಿದೆ. ದಯವಿಟ್ಟು ಬ್ಲಾಕ್ ಫಂಗಸ್ ಬಂದವರೆಲ್ಲ ನನ್ನ ಮನವಿ, ಯಾರಿಗೆ ಬರುತ್ತೆ ಅಂದರೆ ತೀರಾ ಇಮ್ಯುನೋ ಕಾಂಪ್ರಮೈಸ್. ಇವತ್ತು ಎಲ್ಲರೂ ನನಗೆ ಫೋನ್ ಮಾಡ್ತಾರೆ, ಡಾಕ್ಟ್ರೇ ಪ್ರೆಡೋಮೆಟ್ ಕೊಟ್ಟಿದ್ರು ನನಗೂ ಬರುತ್ತಾ? ದಯವಿಟ್ಟು ಹೆದರ್ಕೋಬೇಡಿ. ನಾನು ಅವಲೇ ಹೇಳಿದೆ, ಇದು ಬೆಟ್ಟ ಆಗಿದೆ, ಇಲಿ ಹಿಡಿಯೋ ಕೆಲಸ ಇದು ನಾವು ಡಾಕ್ಟ್ರುಗಳು ಮಾಡ್ತಾ ಇರೋದು. ನಿಮಗೆಲ್ಲೋ ಮಾಧ್ಯಮದಲ್ಲಿ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡಿ ನಿಮಗೆ ತುಂಬ ಭಯ ಬಂದುಬಿಟ್ಟಿರ್ತದೆ, ಅಯ್ಯೋ ಹಿಂಗೆ ಆಗೋಯ್ತು ಹಂಗೆ. ದಯವಿಟ್ಟು ಹೆದರ್ಕೋಬೇಡಿ, ಇದು ಬರೋದು ಕೆಲವರಿಗೆ ಮಾತ್ರ. ಇಮ್ಯುನೋ ಕಾಂಪ್ರಮೈಸ್ಡ್ ಅಂದರೆ ನನಗೆ ಸ್ಟೀರಾಯ್ಡ್ ಕೊಟ್ಟಿರ್ತೀವಿ, ಸಕ್ಕರೆ ಕಾಯಿಲೆ ಇರುತ್ತೆ, ಜೀವದಲ್ಲಿ ಕಸುವು ಕಡಿಮೆ ಇರುತ್ತೆ, ಅದರಿಂದ ಇದು ಬರುತ್ತೆ. ಮೊನ್ನೆ ತಾನೇ ನನ್ನ ಪೇಷಂಟು ನಮ್ಮ ಸ್ಕೂಲ್ ಓನರ್ ಅವ್ರ ಹೆಸರು ಹೇಳಲ್ಲ, ಬೀಗರು, ಈಗ ತಾನೇ ಫೋನ್ ಮಾಡಿದರು, ಡಾಕ್ಟ್ರೇ ನಮ್ಮ ಬೀಗರು ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಹೋಗಿದ್ದಾರೆ, ಕಣ್ಣು ದೃಷ್ಟಿ ಹೊರಟೋಗಿದೆ, ಬರುತ್ತೆ ಅಂತ ಹೇಳಿದ್ದಾರೆ ಡಾಕ್ಟ್ರು. ಎಷ್ಟೋ ಜನಕ್ಕೆ ಕಣ್ಣು ಗುಡ್ಡೆನೇ ತೆಗಿತೀವಿ, ಈ ವಿಸರೇಷನ್ ಅಂತೀವಿ ನಾವು. ಜೀವ ಉಳಿಬೇಕಾದ್ರೆ ಜನಗಳು ಇದೊಂದು ಅರ್ಥ ಮಾಡ್ಕೋಬೇಕು. ಏನು ಈ ಡಾಕ್ಟ್ರು ಕಟಕರು ಕಣ್ಣೇ ತೆಗೆದಿಟ್ಬಿಡ್ತಾರೆ, ಜೀವ ಉಳಿಬೇಕಂದ್ರೆ ಕಣ್ಣು ತೆಗಿತೀವಿ, ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ತೆಗಿತೀವಿ. ನಾನು ಕಾಲು ತೆಗಿಬೇಕಾದ್ರೆ ನಾನು ಸಾವಿರಾರು ಆಪ್ರೇಷನ್ ಮಾಡಿದ್ದೀನಿ, ಎಲ್ಲ ಟೈಮು ನನಗೆ ಸಂತೋಷ ಆಗುತ್ತೆ. ಒಂದ್ಸಾರಿ ನನಗೆ ದುಃಖ ಆಗೋದು ಅಂದರೆ ಒಬ್ಬ ಡಯಾಬಿಟಿಕ್ ಪೇಷಂಟ್ನ ಕಾಲು ತೆಗೆದಿರ್ತೀನಿ, ಬಿಲೋನಿ ಆಂಪುಟೇಷನ್, ಅಬೂನಿ ಆಂಪುಟೇಷನ್, ಅವಾಗೆ ಬೇಜಾರಾಗುತ್ತೆ. ಅವಾಗೆ ಎಷ್ಟೋ ಜನ ಕೇಳ್ತೀವಿ, ಅಣ್ಣ ನೀನು ಕಾಲು ತೆಗೆಯೋದ್ರಿಂದ ನನಗೇನು ಎಕ್ಸ್ಟ್ರಾ ಸಂಬಳ ಸಿಗಲ್ಲ, ಎಕ್ಸ್ಟ್ರಾ ದುಡ್ಡು ಸಿಗೋದಿಲ್ಲ, ನಿನ್ನ ಜೀವ ಉಳಿಬೇಕಾದ್ರೆ ಕಾಲು ತೆಗಿತೀವಿ ಅಂತ. ಬಟ್ ಇವತ್ತು ನೆನಪಿದೆ, ಒಂದು ಮಾಗಡಿ ತಾಲೂಕಿನ ಒಬ್ಬ ಚೇರ್ಮನ್, ಒಂದು ಹಳ್ಳಿಯ ಚೇರ್ಮನ್, ನಾನು ಕೆಂಪೇಗೌಡ ಒಳಗಿದ್ದಾಗ, ಡಾಕ್ಟ್ರೇ
ನೀವು ನನ್ನ ಜೀವ ಹೋದರೂ ಪರವಾಗಿಲ್ಲ, ನನ್ನ ಕಾಲು ತೆಗಿಲಿಕ್ಕೆ ಬಿಡಲ್ಲ. ನನ್ನ ಊರಿಗೆ ಕಾಲಿಲ್ಲದ ಹೋದೆ ಅಂದರೆ ಎಷ್ಟು ಜನ ನಗ್ತಾರೆ, ಈ ಚೇರ್ಮನ್ನು ಯಾವನ್ನ ಒದ್ದಿದ್ದ ಅಂತ ಕಾಣ್ತದೆ. ಅದಕ್ಕೆ ಇವತ್ತು ದೇವರು ಡಾಕ್ಟರ್ ರೂಪದಲ್ಲಿ ಕಾಲು ಕತ್ತರಿಸಿ ಕಳಿಸಿದ್ದಾರೆ ಅಂತಾರೆ ಡಾಕ್ಟ್ರೇ. ನಾನು ಸತ್ತರೂ ಪರವಾಗಿಲ್ಲ, ನಾನು ಕಾಲು ತೆಗೆಸ್ಕೊಳ್ಳಲ್ಲ ಅಂತ ಕೆಂಪೇಗೌಡ ಹಾಸ್ಪಿಟ್ಲಲ್ಲೇ ಸತ್ತೋದ. ಯಾಕಿಂತ ಇನ್ಸಿಡೆನ್ಸ್ ಹೇಳ್ತೀವಿ ಅಂದರೆ ಇಷ್ಟು ಇಂಪಾರ್ಟೆಂಟ್ ಇವೆಲ್ಲ ಅಂತ. ನಮ್ಮ ಕೆಲಸ ಇದು. ದಯವಿಟ್ಟು ಜನಗಳು ಕೇಳ್ತಿರೋರು, ನಾನು ಪ್ರತಿ ಸಾರಿ ಇದನ್ನು ರಿಪೀಟ್ ಮಾಡ್ತೀನಿ ಟಾಕ್ ಕೊಡೋವಾಗೆ, ವಿಚ್ ಈಸ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಎವರ್ ಡಿಸ್ಕವರ್ಡ್ ಅನ್ ಅರ್ಥ ಅಂತ ಅಂದರೆ ಡಾಕ್ಟರ್ ಹರಿಚಂದ್ ಶೆಣೈ, ನನ್ನ ಟೀಚರ್ ಬಳ್ಳಾರಿಯೊಳಗೆ, ನಾವೆಲ್ಲ ಎಂ ಬಿ ಬಿ ಎಸ್ ಸ್ಟೂಡೆಂಟ್ಸ್ ಇದ್ದ ಹೇಳಿದ ಮಾತು, ವರ್ಲ್ಡ್ಸ್ ಆರ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಎವರ್ ಡಿಸ್ಕವರ್ಡ್ ಅನ್ ಅರ್ಥ. ಇವತ್ತು ನೀವೆಲ್ಲ ನನ್ನನ್ನು ಇಷ್ಟು ಪ್ರೀತಿಯಿಂದ ನನ್ನ ಮಾತನ್ನು ಕೇಳ್ತೀರಾ ಅಂದರೆ, ನನ್ನ ಈ ಕಳಕಳಿ, ನಾನು ಹೇಳುವ ಈ ಮಾತು, ನೀವು ಹೇಳೋದನ್ನು ನಾನು ಕೇಳಿಸ್ಕೊಳ್ಳೋ ರೀತಿ, ನಿಮಗೆ ಅರ್ಥ ಆಗುವ ರೀತಿಯಲ್ಲಿ, ನಿಮಗೆ ಆದಷ್ಟು ವೈಜ್ಞಾನಿಕವಾಗಿ ನಿಮಗೆ ಹೆದರಿಕೆ ಆಗದಿರೋ ರೀತಿ ಹೇಳಲಿಕ್ಕೆ ದೇವರು ಕೊಟ್ಟಿರೋ ನನಗೆ ಈ ನಾಲೆಡ್ಜು, ಈ ಶಕ್ತಿ. ಅದರಿಂದ ನಾನು ಭಾಳ ಸಾರಿ ಇದನ್ನು ಹೇಳ್ತೀನಿ. ಏನವೇ ನನ್ನ ಆಸೆ, ನನ್ನ ಯು ಆರ್ ಆಲ್ ಮೈ ಲವ್ಲಿ ಪೀಪಲ್. ನಾನು ರಾಜ್ಕುಮಾರ್ ಫ್ಯಾನು, ಯಾವತ್ತೂ ಹೇಳ್ತೀನಿ ರಾಜ್ಕುಮಾರನ್ನ ಕಂಡ್ರೆ ನನಗೆ ಭಾಳ ಇಷ್ಟ. ಅವರು ಹೇಳುತ್ತಾ ಯಾವಾಗಲೂ ಹೇಳೋರು ಅಭಿಮಾನಿ ದೇವರು ಅಂತ, ನನಗೆ ಅದು ಭಾಳ ಖುಷಿ ಅನಿಸುತ್ತೆ. ಆ್ಯಕ್ಚುಲಿ ನಮ್ಮ ಸೆಟಪ್ನ ನಾನು ಹೇಳ್ತೀನಿ ಕೇಳಿ, ನಾನು ಮೆಡಿಕಲ್ ಸ್ಟೂಡೆಂಟ್ಸ್ ಹೇಳ್ತೀನಿ, ಯಾವತ್ತು ನಾವು ಬೆಡ್ ಸೈಡ್ ಕ್ಲಿನಿಕ್ ತೊಗೋತೀವಲ್ಲ, ಆಗ ಅವ್ನಿಗೆ ಹೇಳ್ತೀನಿ, ನೋಡಪ್ಪ ನಮ್ಮ ಎಂಟೈರ್ ಸೆಟಪ್ನಲ್ಲಿ ಕಿಮ್ಸೊಳಗೆ ಚೇರ್ಮನ್ ಅಲ್ಲ, ನಿನ್ನ ಪ್ರೊಫೆಸರ್ ಅಲ್ಲ, ಪ್ರಿನ್ಸಿಪಲ್ ಅಲ್ಲ, ನಿಮ್ಮ ಕೊಲೀಗ್ ಅಲ್ಲ, ವಿ ಐ ಪಿ. ಯಾರು ಗೊತ್ತಾ ವಿ ಐ ಪಿ? ಎಲ್ಲಿ ಮಲಗಿದಾನಲ್ಲ ಅವನು ವಿ ಐ ಪಿ. ಪೇಷಂಟ್ ಈಸ್ ವಿ ಐ ಪಿ ಇನ್ ಅವರ್ ಸೆಟಪ್. ಪೇಷಂಟಿಗೆ ಗೌರವ ಕೊಡೋದು ಕಲ್ತ್ಕೊ ಫಸ್ಟು, ಚೆನ್ನಾಗಿ ಮಾತಾಡೋದು ಕಲ್ಸ್ಕೋ. ಇದನ್ನು ನಾನು ಭಾಳ ಸರಿ, ಅದೇ ನನಗೂ ಕೆಂಪೇಗೌಡವಳು ನಾನು ನೋಡಿರೋರನ್ನ ಇದನ್ನು ಮಾಡಿದ್ದೀನಿ. ಬಟ್ ಕೆಲವರು ಅಟೆಂಡರ್ಗಳು ನನ್ನ ಜೊತೆಯಲ್ಲಿ ಜಗಳ ಮಾಡಿದ್ದಾರೆ, ಯಾಕಂದರೆ ಅವನು ಎಂಥ ವಿ ಐ ಪಿ ಆಗಲಿ, ಪೇಷಂಟ್ ಪಕ್ಕದಾಗ ಚೇರ್ ಮೇಲೆ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತಿದರೆ ನಾನು ಐ ನೆವರ್ ಯೂಸ್ ಟು ಟಾಲರೇಟ್. ಪೇಷಂಟ್ ಏನು ಬೇಕಾದ್ರೂ ಮಾಡಲಿ, ಈಸ್ ಅವರ್ ವಿ ಐ ಪಿ. ಬಟ್ ನೀನು ಅಟೆಂಡರು, ನೀನು ವಿ ಐ ಪಿ ಅಲ್ಲ, ಯು ಮೇ ಬಿ ಚೇರ್ಮನ್ ಆಫ್ ಎ ವಿಲೇಜ್. ದಯವಿಟ್ಟು ಇದನ್ನು ನಾನು ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಭಾವನೆಯನ್ನು ಅರ್ಥ ಮಾಡ್ಕೋಬೇಕು. ನಾನು ಎಷ್ಟೋ ಸಾರಿ ಆಪ್ರೇಷನ್ ಥಿಯೇಟ್ರ್ ಒಳಗೆ 3 hours ನಿಂತು ಅವರಮ್ಮನ ಹೊಟ್ಟೆ ಒಳಗೆ 21 kg ಗಡ್ಡೆ ತೆಗೆದುಬಿಟ್ಟು ಕಷ್ಟಪಟ್ಟು ಈಚೆಗೆ ಬಂದರೆ ಮಗಳು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತಿರ್ತಾಳೆ ಥಿಯೇಟ್ರ್ ಈಚೆ ಕಡೆ ಕಾಯ್ಕೊಂಡು ಕೂತಿರ್ತಾಳೆ. ನಾನು ಬಂದು ಕಷ್ಟಪಟ್ಟು ಬೆವರಿಂದ ಕ್ಯಾಪು ಮಾಸ್ಕ್ ತೆಗೆದ್ರೆ ಅವಳಿಗೆ ಏನನ್ನ ಹೇಳೋಣ ಅಂದರೆ ಕಾಲು ಮೇಲೆ ಕಾಲು ತೆಗೆದಿಲ್ಲ. ಎಂಥ ಸಿಟ್ಟು ಬರುತ್ತೆ ಅಂದರೆ, ನಾನು ಹಿಂಗೆ ಬೈತೀನಿ, ಊನಮ್ಮ ಅಲ್ಲಿ ನಿಂತು 3 hours ನಿಮ್ಮ ಅಮ್ಮನ ಹೊಟ್ಟೆ ಒಳಗೆ ಗಡ್ಡೆ ತೆಗ್ದೀನಿ, ನಿನ್ನ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ನನ್ನ ನೋಡ್ತೀಯಲ್ಲ, ಅಟ್ಲೀಸ್ಟ್ ಎದ್ದು ನಿಂತ್ಕೊಳಕ್ಕೆ ಬರಲ್ಲವ, ನೀನು ಇದು ಇಷ್ಟು ಕಲ್ಚರ್ ಕಲಿಸಿಲ್ವ? ನಮ್ಮ ನಮ್ಮ ದೇಶದಲ್ಲಿ ಇದೊಂದು ಕಲ್ಚರ್ ಕಣಮ್ಮ, ದೊಡ್ಡವ್ರು ಬಂದಾಗೆ ಸಹಾಯ ಮಾಡಿದವ್ರು ಬಂದಾಗ ಎದ್ದು ನಿಂತ್ಕೋಬೇಕು ಅಂತ ಹೇಳ್ತೀನಿ. ಇದು ಕೇಳಿಸ್ಕೊಳ್ತಿರೋರು ದಯವಿಟ್ಟು, ನನ್ನ ವಯಸ್ಸಿನವರಾದರೆ ನಿಮ್ಗೆ ಅನಿಸುತ್ತೆ ನಾನು ನಮ್ಮ ಡಾಕ್ಟರ್ ಹೇಳೋದು ಕರೆಕ್ಟ್ ಅಂತ, ನಿಜವಾಗ್ಲೂ ಪ್ರತಿಯೊಂದು ಮನೆಯಲ್ಲೂ ಇದೊಂದು ಕಲ್ಚರ್ ಬರಬೇಕು. ನನಗೆ ಸಮ ಭಾಳ ಸರಿ ನಾನು ನೋಡಿದ್ದೀನಿ, ನನಗೆ ಹಾಸ್ಪಿಟ್ಲ ಭಾಳ ಸರಿ ನನ್ನ ಜೊತೆ ಜಗಳ ಜಗಳ ಅಂದರೆ, ಈ ಡಾಕ್ಟ್ರ್ ಯಾಕೆ ಹಿಂಗೆ ರೇಗಾಡ್ತಾನೆ ಅಂದರೆ, ಇದೊಂದೇ ವಿಚಾರಕ್ಕೆ ನಾನು ಸಿಟ್ ಮಾಡಿಕೊಂಡಿರ್ತೀನಿ.